ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ವರಾಹಮೂರ್ತಿಯು ಹಿರಣ್ಯಾಕ್ಷನನ್ನು ಕೊಂದುದು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಚತುರ್ಮುಖನು ಸಾಯಂಕಾಲವಾಗುತ್ತಿದೆ ಎಂದು ನೆನಪಿಸುತ್ತಾ ಭಗವಂತನನ್ನು ಕುರಿತು ನಿರ್ದುಷ್ಟವಾಗಿಯೂ ಯಥಾರ್ಥವಾಗಿಯೂ ಅಮೃತದಂತೆ ಪ್ರಿಯವಾಗಿಯೂ ಇರುವ ವಾಕ್ಯಗಳಿಂದ ಪ್ರಾರ್ಥಿಸುತ್ತಿರಲು ಭಗವಂತನು ಅದನ್ನು ಕೇಳಿ ತನ್ನಲ್ಲಿ ತಾನು, ಆಹಾ, ಕಾಲಸ್ವರೂಪನಾಗಿ ಸರ್ವಸಂಹಾರಕನಾದ ನನಗೇ ಇವರು ಶತ್ರು ಭಯವನ್ನು ಕಲ್ಪಿಸುತ್ತಿರುವರಲ್ಲ ಎಂದು ಒಳಗೊಳಗೆ ನಗುತ್ತಾ ಮಂದಹಾಸಪೂರ್ವಕವಾಗಿ ಬ್ರಹ್ಮನ ಕಡೆಗೆ ತಿರುಗಿ ಅವನ ಮಾತನ್ನು ಪ್ರೀತಿಪೂರ್ವಕವಾಗಿ ಅಂಗೀಕರಿಸಿದಂತೆ ಪ್ರಸನ್ನ ದೃಷ್ಟಿಯಿಂದ ನೋಡಿದನು. ಆದರೆ ರಾಕ್ಷಸರಿಗೆ ಬಲವನ್ನು ಹೆಚ್ಚಿಸತಕ್ಕ ಸಂಧ್ಯಾಕಾಲದಲ್ಲಿಯೇ ಅವನನ್ನು ಸಂಹರಿಸಿ ತನ್ನ ಮಹಿಮೆಯನ್ನು ಬ್ರಹ್ಮಾದಿಗಳಿಗೆ ತೋರಿಸಿಕೊಡಬೇಕೆಂದು ತನ್ನಲ್ಲಿ ತಾನು ಸಂಕಲ್ಪಿಸಿಕೊಂಡನು. ಅನಂತರದಲ್ಲಿ ಆ ವರಾಹಮೂರ್ತಿಯು ತನ್ನ ಮುಂದೆ ಮದದಾನೆಯಂತೆ ನಿರ್ಭಯವಾಗಿ ನಿಂತಿರುವ ಆ ರಾಕ್ಷಸನನ್ನು ನೋಡಿ ಕೋಪಾವೇಶವನ್ನು ನಟಿಸುತ್ತಾ ತನ್ನ ಗದಾದಂಡವನ್ನೆತ್ತಿ ಹಾರಿ ಬಂದು ಆ ರಾಕ್ಷಸನ ದವಡೆಯ ಮೇಲೆ ವೇಗದಿಂದ ಅಪ್ಪಳಿಸಿದನು. ಈ ಗದೆಯು ಇಷ್ಟರಲ್ಲಿಯೇ ರಾಕ್ಷಸನ ಗದೆಯಿಂದ ಪ್ರತಿಹತವಾಗಿ ಭಗವಂತನ ಕೈಯಿಂದ ಜಾರಿ ಮಹಾಧ್ವನಿಯೊಡನೆ ಕೆಳಗೆ ಬಿದ್ದಿತು. ಇದು ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿತು. ಈ ಸಮಯದಲ್ಲಿ ವರಾಹಮೂರ್ತಿಯನ್ನು ಹೊಡೆಯುವುದಕ್ಕೆ ರಾಕ್ಷಸನಿಗೆ ತಕ್ಕ ಅವಕಾಶವಿದ್ದರೂ ಆ ರಾಕ್ಷಸನು ಯುದ್ಧಧರ್ಮವನ್ನು ಯೋಚಿಸಿ ನಿರಾಯುಧನಾಗಿದ್ದ ಭಗವಂತನನ್ನು ಹೊಡೆಯಲಾರದೆ ಉಕ್ಕಿ ಬರುವ ಕೋಪವನ್ನು ಹಾಗೆಯೇ ಅಡಗಿಸಿಕೊಂಡು ಸುಮ್ಮನಿದ್ದನು. ಭಗವಂತನ ಗದೆಯು ವಿಫಲವಾಗಿ ಬಿದ್ದುದನ್ನು ನೋಡಿ ಸುತ್ತಲೂ ಹಾಹಾಕಾರವು ಹೊರಟಿತು. ಆದರೆ ಭಗವಂತನು ಮಾತ್ರ ಆ ರಾಕ್ಷಸನ ಧರ್ಮಬುದ್ಧಿಯನ್ನೇ ಗೌರವಿಸುತ್ತಾ ಕೊನೆಗೆ ಸುನಾಭವೆಂಬ ತನ್ನ ಚಕ್ರಾಯುಧವನ್ನು ಸ್ಮರಿಸಿಕೊಂಡನು. ಭಗವಂತನು ಸ್ಮರಿಸಿದೊಡನೆ ಸುದರ್ಶನ ಚಕ್ರವು ಆತನ ಕೈಗೆ ಬಂದು ಸೇರಿತು. ಈ ಸುದರ್ಶನ ಚಕ್ರವು ಪೂರ್ವಜನ್ಮದಲ್ಲಿ ತನಗೆ ಸಹವಾಸಿಯಾಗಿದ್ದ ಆ ದಿತಿಪುತ್ರನ ಮೇಲೆ ಬಿದ್ದು ಅವನೊಡನೆ ಸೇರುವುದಕ್ಕೆ ಆತುರ ಪಡುತ್ತಿರುವುದನ್ನು ನೋಡಿ ವಿರು ಯುದ್ಧ ದರ್ಶನಕ್ಕಾಗಿ ಬಂದಿದ್ದ ದೇವತೆಗಳ ಗುಂಪಿನಲ್ಲಿ, ದೇವ, ರಾಕ್ಷಸನನ್ನು ಕೊಲ್ಲು, ಕೊಲ್ಲು, ನಿನಗೆ ಜಯವಾಗಲಿ ಎಂಬಿವೆ ಮೊದಲಾದ ಉತ್ಸಾಹ ವಾಕ್ಯಗಳು ನಾನಾ ವಿಧವಾಗಿ ಹೊರಡುತ್ತಿದ್ದವು. ಹಿರಣ್ಯಾಕ್ಷನಿಗಾದರೂ ತನ್ನ ಮುಂದೆ ಸುದರ್ಶನವನ್ನು ಕೈಯಲ್ಲಿ ಹಿಡಿದು ನಿಂತಿರುವ ಪುಂಡರೀಕಾಕ್ಷನಾದ ಆ ವರಾಹ ಮೂರ್ತಿಯನ್ನು ನೋಡಿದೊಡನೆ ಮೇಲೆ ಮೇಲೆ ಕೋಪವು ಉಕ್ಕುತ್ತಿತ್ತು. ಆಗಾಗ ತುಟಿಯನ್ನು ಕಚ್ಚುವನು, ಉದ್ದವಾಗಿ ನೆಟ್ಟುಸಿರನ್ನು ಬಿಡುವನು, ಕಣ್ಣುಗಳಿಂದಲೇ ದಹಿಸುವಂತೆ ನೋಡುವನು. ಹೀಗೆ ಭಯಂಕರವಾದ ಕೋರೆ ದಾಡೆಗಳುಳ್ಳ ಆ ರಾಕ್ಷಸನು ಕೋಪಾವೇಶದೊಡನೆ ವೇಗದಿಂದೋಡಿ ಬಂದು, ಇದೋ ಇದರಿಂದ ನೀನು ಸತ್ತೆ ಎಂದು ತನ್ನ ಗದೆಯನ್ನು ಬೀಸಿದನು. ಯಜ್ಞಮೂರ್ತಿಯಾದ ಭಗವಂತನಾದರೂ ವಾಯುವೇಗದಿಂದ ಹೊರಟ ಆ ಗದೆಯು ತನ್ನ ಸಮೀಪಕ್ಕೆ ಬರುವಷ್ಟರಲ್ಲಿ ಆ ಶತ್ರುವು ನೋಡುತ್ತಿದ್ದ ಹಾಗೆಯೇ ಲೀಲಾ ಮಾತ್ರದಿಂದ ಅದನ್ನು ತನ್ನ ಎಡಗಾಲಿನಿಂದ ಮೆಟ್ಟಿ ನಿಂತು ಆಶಾಭಂಗ ಹೊಂದಿ ಮುಂದೆ ನಿಂತಿದ್ದ ರಾಕ್ಷಸನನ್ನು ನೋಡಿ, ಎಲೆ ರಾಕ್ಷಸ, ಚಿಂತಿಸಬೇಡ, ಇದು ತಿರುಗಿ ನಿನ್ನ ಆಯುಧವನ್ನೆತ್ತಿಕೊಂಡು ಯುದ್ಧಕ್ಕೆ ನಿಲ್ಲು, ನಿನ್ನಿಂದಾದ ಪ್ರಯತ್ನವನ್ನು ಮಾಡು, ಅವಶ್ಯವಾಗಿ ನೀನೇ ಜಯಿಸಬಹುದು ಎಂದನು. ಇದನ್ನು ಕೇಳಿ ರಾಕ್ಷಸನಿಗೆ ಮತ್ತಷ್ಟು ಕೋಪ ಉಂಟಾಯಿತು. ತಿರುಗಿ ಅದೇ ಗದೆಯನ್ನು ತೆಗೆದು ವರಾಹಮೂರ್ತಿಯ ಮೇಲೆ ಬೀಸಿ ಸಿಂಹನಾದವನ್ನು ಮಾಡಿದನು. ಆ ಗದೆಯು ಸಮೀಪಕ್ಕೆ ಬರುವುದನ್ನು ನೋಡಿ ಭಗವಂತನು ಗರುಡನು ಹಾವನ್ನು ಹಿಡಿಯುವಂತೆ ಲೀಲಾ ಮಾತ್ರದಲ್ಲಿ ಅದನ್ನು ತನ್ನ ಕೈಯಿಂದ ಆತುಕೊಂಡನು. ಹೀಗೆ ತನ್ನ ಪೌರುಷವೆಲ್ಲವೂ ವ್ಯರ್ಥವಾದುದಕ್ಕಾಗಿ ಆ ಹಿರಣ್ಯಾಕ್ಷನು ಮನಸ್ಸಿನಲ್ಲಿ ಗರ್ವವಡಗಿ ಚಿಂತಾಕುಲನಾಗಿದ್ದನು. ಭಗವಂತನು ತಿರುಗಿ ಅದೇ ಗದೆಯನ್ನು ಕೈಗೆ ಕೊಡುವುದಕ್ಕೆ ಬಂದಾಗಲೂ ಕೂಡ ಆ ರಾಕ್ಷಸನು ಅದನ್ನು ತೆಗೆದುಕೊಳ್ಳುವುದಕ್ಕೆ ನಾಚಿಕೆಪಟ್ಟು ಉತ್ಸಾಹಹೀನನಾಗಿದ್ದನು.
ಕೊನೆಗೆ ಅಗ್ನಿಯಂತೆ ಜಾಜ್ವಲ್ಯಮಾನವಾದ ಒಂದು ತ್ರಿಶೂಲವನ್ನು ಕೈಗೆತ್ತಿಕೊಂಡು ಶುದ್ಧಾತ್ಮನಾದ ಬ್ರಾಹ್ಮಣನ ಮೇಲೆ ಶೂನ್ಯ ದೇವತೆಯನ್ನು ಕಳುಹಿಸುವಂತೆ ಅದನ್ನು ಯಜ್ಞಸ್ವರೂಪನಾದ ವರಾಹಮೂರ್ತಿಯ ಮೇಲೆ ಪ್ರಯೋಗಿಸಿದನು. ಆಕಾಶ ಮಧ್ಯದಲ್ಲಿ ಅತ್ಯಂತ ಕಾಂತಿಯಿಂದ ಜ್ವಲಿಸುತ್ತಾ ಮುಂದೆ ಬರುತ್ತಿರುವ ಆ ತ್ರಿಶೂಲವನ್ನು ನೋಡಿ ಭಗವಂತನು ತೀಕ್ಷ್ಣವಾದ ಅಲಗುಗಳುಳ್ಳ ತನ್ನ ಚಕ್ರಾಯುಧವನ್ನು ಪ್ರಯೋಗಿಸಿ ಪೂರ್ವದಲ್ಲಿ ಗರುಡನು ತನ್ನ ಮೈಯಿಂದ ಉದುರಿಸಿದ ರೆಕ್ಕೆಯ ಗರಿಯನ್ನು ದೇವೇಂದ್ರನು ಹೇಗೋ ಹಾಗೆ ಆ ತ್ರಿಶೂಲವನ್ನು ಛಿನ್ನ ಭಿನ್ನವಾಗಿ ಭೇದಿಸಿದನು. ಈ ಚಕ್ರಾಯುಧದಿಂದ ತನ್ನ ತ್ರಿಶೂಲವು ಮುರಿದು ಬಿದ್ದೊಡನೆ ರಾಕ್ಷಸನು ಮತ್ತಷ್ಟು ಕೋಪಾವೇಶವನ್ನು ಹೊಂದಿ ದೃಢವಾದ ಮುಷ್ಟಿಯನ್ನು ಹಿಡಿದು ಸಿಂಹನಾದ ಮಾಡುತ್ತಾ ಮುಂದೆ ಬಂದು ಲಕ್ಷ್ಮೀದೇವಿಗೆ ನಿವಾಸ ಸ್ಥಾನವಾದ ಆ ಭಗವಂತನ ಎದೆಯ ಮೇಲೆ ವೇಗದಿಂದಪ್ಪಳಿಸಿ ಒಡನೆಯೇ ತನ್ನ ಮಾಯೆಯಿಂದ ಕಣ್ಮರೆಯಾದನು. ವಿದುರ, ಈ ಪ್ರಹಾರ ವೇಗವೂ ಕೂಡ ಆದಿಮೂರ್ತಿಯಾದ ಭಗವಂತನ ಮೈಮೇಲೆ ಬಿದ್ದಾಗ ಪುಷ್ಪ ಮಾಲಿಕೆಯಿಂದ ಮದದಾನೆಯನ್ನು ಹೊಡೆದಂತಾಯಿತೇ ಹೊರತು ಅವನಿಗೆ ಸ್ವಲ್ಪವಾದರೂ ನೋವನ್ನು ಉಂಟು ಮಾಡಲಿಲ್ಲ. ಆಮೇಲೆ ಹಿರಣ್ಯಾಕ್ಷನು ಸಮಸ್ತ ಮಾಯಾಶಕ್ತಿಗಳಿಗೂ ನಿಯಾಮಕನಾದ ಆ ಭಗವಂತನ ಮೇಲೆ ತನ್ನ ಮಾಯೆಗಳನ್ನು ಇನ್ನೂ ನಾನಾ ವಿಧವಾಗಿ ತೋರಿಸುವುದಕ್ಕೆ ತೊಡಗಿದನು. ರಾಕ್ಷಸನು ಈ ಮಾಯಾಯುದ್ಧವನ್ನು ಆರಂಭಿಸಿದೊಡನೆ ಸಮಸ್ತ ಪ್ರಜೆಗಳು ಲೋಕಕ್ಕೆ ಇದೇನೋ ಒಂದು ಮಹಾಪ್ರಳಯವೆಂದು ಮನಸ್ಸಿನಲ್ಲಿ ಭಯಪಟ್ಟು ನಡುಗುತ್ತಿದ್ದವು. ವಿದುರ, ಆ ರಾಕ್ಷಸನ ಮಾಯಾ ಪ್ರಭಾವವನ್ನು ಕೇಳಬೇಕೆ? ಇದ್ದಕ್ಕಿದ್ದ ಹಾಗೆ ಭಯಂಕರವಾದ ಬಿರುಗಾಳಿ ಎದ್ದು ದೊಡ್ಡ ಧೂಳಿಯನ್ನೆಬ್ಬಿಸಿತು. ಲೋಕವೆಲ್ಲವೂ ಕತ್ತಲೆ ಕವಿದಂತಾಯಿತು. ಕವಣೆಗಳಿಂದ ಬೀರಿದಂತೆ ನಾನಾ ದಿಕ್ಕುಗಳಿಂದಲೂ ಶಿಲಾವರ್ಷವು ಕರೆಯುತ್ತಿತ್ತು. ಆಕಾಶದಲ್ಲಿ ನಕ್ಷತ್ರಗಳ ಹುಟ್ಟೇ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅಂತರಿಕ್ಷದಲ್ಲಿ ಮಿಂಚು ಗುಡುಗುಗಳೊಡನೆ ಮೇಘಗಳು ಗುಂಪುಗೂಡಿ ಅತಿ ದುರ್ಗಂಧವುಳ್ಳ ಮಲಮೂತ್ರಗಳನ್ನು ಒಮ್ಮೊಮ್ಮೆ ರಕ್ತಧಾರೆಗಳನ್ನು ಕರೆಯುತ್ತಿದ್ದವು. ಅಲ್ಲಲ್ಲಿರುವ ಪರ್ವತಗಳಿಂದ ಇದ್ದಕ್ಕಿದ್ದ ಹಾಗೆ ಆಯುಧ ಪರಂಪರೆಗಳು ಹಾರಿ ಬೀಳುತ್ತಿದ್ದವು. ಅಲ್ಲಲ್ಲಿ ಪಿಶಾಚಿಗಳು ರಾಕ್ಷಸಿಯರು ಕೈಯಲ್ಲಿ ಶೂಲವನ್ನು ಹಿಡಿದು ತಲೆಯನ್ನು ಕೆದರಿ ನಿರ್ವಾಣವಾಗಿ ನಿಂತ ಹಾಗೆ ಕಾಣಿಸುತ್ತಿದ್ದವು. ಇಷ್ಟರಲ್ಲಿ ಇತ್ತಲಾಗಿ ರಾಕ್ಷಸ ಸೈನ್ಯದಿಂದ ಆನೆ, ಕುದುರೆ, ರಥ, ಕಾಲಾಳುಗಳೆಂಬ ಚತುರಂಗಗಳೊಡಗೂಡಿ ಯಕ್ಷರು ರಾಕ್ಷಸರು ಅಲ್ಲಲ್ಲಿ ಗುಂಪು ಗುಂಪಾಗಿ ಹೊರಟು ಕೊಲ್ಲು ತಿವಿ ಎಂದು ಕೂಗಿಡುತ್ತಿದ್ದರು. ಹೀಗೆ ಆ ರಾಕ್ಷಸನ ಮಾಯೆಯು ಲೋಕ ಭಯಂಕರವಾಗಿ ಹಬ್ಬುತ್ತಿರುವುದನ್ನು ನೋಡಿ ಭಗವಂತನು ಅದನ್ನು ಅಡಗಿಸುವುದಕ್ಕಾಗಿ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿಬಿಟ್ಟನು. ಭಗವಂತನ ಕೈಯಿಂದ ಚಕ್ರಾಯುಧವು ಹೊರಟೊಡನೆ ಅತ್ತಲಾಗಿ ಹಿರಣ್ಯಾಕ್ಷನ ತಾಯಿಯಾದ ದಿತಿಗೆ ತನ್ನ ಕುಮಾರನಿಗೆ ಶ್ರೀ ವಿಷ್ಣುವಿನಿಂದಲೇ ಮರಣವೆಂಬ ಮಾತು ನೆನಪಿಗೆ ಬಂದು ಅವಳ ಮನಸ್ಸಿಗೆ ನಡುಕವು ತೋರಿತು. ಅವಳ ಸ್ತನಾಗ್ರದಿಂದ ರಕ್ತವು ಜಿನುಗಿತು. ಇತ್ತಲಾಗಿ ರಣರಂಗದಲ್ಲಿ ಸುದರ್ಶನ ಚಕ್ರದ ಪ್ರಭಾವದಿಂದ ಆ ರಾಕ್ಷಸನ ಮಾಯೆಯೆಲ್ಲವೂ ವ್ಯರ್ಥವಾಯಿತು. ಆದರೂ ಬಿಡದೆ ಹಿರಣ್ಯಾಕ್ಷನು ಉದ್ದವಾದ ತನ್ನ ತೋಳುಗಳನ್ನು ನೀಡಿಕೊಂಡು ಮುಂದೆ ನುಗ್ಗಿ ಆ ವರಾಹಮೂರ್ತಿಯನ್ನು ತನ್ನ ಭುಜಗಳ ನಡುವೆ ಸಿಕ್ಕಿಸಿಕೊಳ್ಳಬೇಕೆಂದು ಪ್ರಯತ್ನಿಸಿದನು. ಆಗಲೂ ವರಾಹಮೂರ್ತಿಯು ತನ್ನ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡುದನ್ನು ನೋಡಿ ವಜ್ರ ಮುಷ್ಟಿಯನ್ನು ಹಿಡಿದು ಆ ಭಗವಂತನ ಎದೆಯ ಮೇಲೆ ಹೊಡೆದನು. ಇಷ್ಟರಲ್ಲಿ ಶ್ರೀಹರಿಯು ದೇವೇಂದ್ರನು ವೃತ್ರಾಸುರನನ್ನು ಹೊಡೆದಂತೆ ತನ್ನ ಅಂಗೈಯಿಂದ ಆ ರಾಕ್ಷಸನ ಕೆನ್ನೆಯ ಮೇಲೆ ಅಪ್ಪಳಿಸಿದನು. ಈ ಪ್ರಹಾರವು ಬಿದ್ದೊಡನೆ ಆ ರಾಕ್ಷಸನು ಗಿರಗಿರನೆ ಸುತ್ತಿ ಬಿರುಗಾಳಿಯಿಂದ ಮುರಿದು ಬಿದ್ದ ವೃಕ್ಷದಂತೆ ಕಣ್ಣು ಮುಚ್ಚಿ ಕೆಳಗೆ ಬಿದ್ದನು. ಆ ರಾಕ್ಷಸನ ಕೈ, ಕಾಲು, ಕಂಠ, ಮದ ಮುಂತಾದ ಅವಯವಗಳೆಲ್ಲವೂ ಛಿನ್ನ ಭಿನ್ನವಾದವು. ಭಯಂಕರವಾದ ಕೋರೆಯುಳ್ಳ ಆ ರಾಕ್ಷಸನು ಹೀಗೆ ವರಾಹಮೂರ್ತಿಯಿಂದ ಹತನಾಗಿ ತುಟಿಯನ್ನು ಕಚ್ಚಿ ಕೆಳಗೆ ಬಿದ್ದಿರುವುದನ್ನು ಸತ್ತ ಮೇಲೆಯೂ ಅವನ ಮುಖದ ತೇಜಸ್ಸು ಕಂದದಿರುವುದನ್ನು ನೋಡಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಆಶ್ಚರ್ಯ ಭರಿತರಾಗಿ ಮುಂದೆ ಬಂದು ಆಹಾ, ಈತನಲ್ಲವೇ ಪುಣ್ಯಾತ್ಮನು. ಭಗವಂತನ ಕೈಯಿಂದಲೇ ಮರಣವನ್ನು ಹೊಂದುವ ಇಂತಹ ಪುಣ್ಯಾತ್ಮರು ಲೋಕದಲ್ಲಿ ವಿರಳವಲ್ಲವೇ? ಯೋಗೀಶ್ವರರೆಲ್ಲರೂ ಸಂಸಾರವನ್ನು ತ್ಯಜಿಸಿ ಯೋಗ ಮಾರ್ಗವನ್ನು ಹಿಡಿದು ಬಹಳ ಶ್ರಮದಿಂದ ಯಾವನ ಪಾದ ಪದ್ಮಗಳನ್ನು ರಹಸ್ಯವಾಗಿ ಹುಡುಕುತ್ತಿರುವರು? ಅಂತಹ ಭಗವಂತನ ಪಾದದಿಂದಲೇ ಈತನಿಗೆ ಮರಣ ಉಂಟಾಯಿತಲ್ಲವೇ?
ಪ್ರಾಣೋತ್ಕ್ರಮಣ ಕಾಲದಲ್ಲಿಯೂ ಕೂಡ ಪ್ರತ್ಯಕ್ಷದಲ್ಲಿ ಭಗವಂತನ ಮುಖವನ್ನು ನೋಡುತ್ತಾ ತನ್ನ ದೇಹವನ್ನು ನೀಗಿದ ಈ ರಾಕ್ಷಸನಲ್ಲವೇ ಪರಮ ಧನ್ಯನು. ಇಂತಹ ಭಾಗ್ಯವು ಬೇರೊಬ್ಬರಿಗೆ ಲಭಿಸುವುದೇ? ಪೂರ್ವದಲ್ಲಿ ಭಗವಂತನ ದ್ವಾರಪಾಲಕರಾಗಿದ್ದ ಜಯ ವಿಜಯರೇ ಇವರು. ಬ್ರಾಹ್ಮಣ ಶಾಪದಿಂದ ರಾಕ್ಷಸರಾಗಿ ಹುಟ್ಟಿದ್ದವರು. ಕೆಲವು ದಿನಗಳೊಳಗಾಗಿಯೇ ತಿರುಗಿ ಆ ಭಗವಂತನ ಸಾನ್ನಿಧ್ಯವನ್ನು ಸೇರತಕ್ಕವರು. ಇವರು ಪುಣ್ಯಾತ್ಮರೆಂಬುದನ್ನು ಹೇಳಬೇಕಾದುದೇನು ಎಂದು ಆ ರಾಕ್ಷಸನ ಭಾಗ್ಯವನ್ನು ಕೊಂಡಾಡುತ್ತಿದ್ದರು. ಆಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಮುಂದೆ ಬಂದು ಭಗವಂತನನ್ನು ಸ್ತೋತ್ರ ಮಾಡುವರು. ಓ ದೇವ, ಸಕಲ ಯಜ್ಞ ಸ್ವರೂಪನಾದ ನಿನಗೆ ನಮಸ್ಕಾರವು. ಶುದ್ಧ ಸತ್ವಮೂರ್ತಿಯಾದರೂ ಲೋಕ ರಕ್ಷಣಕ್ಕಾಗಿ ಹೀಗೆ ಸ್ವೇಚ್ಛೆಯಿಂದ ನಾನಾ ವಿಧ ಶರೀರಗಳನ್ನು ಧರಿಸತಕ್ಕ ನಿನಗೆ ನಮಸ್ಕಾರವು. ನಮ್ಮ ಭಾಗ್ಯೋದಯದಿಂದ ಲೋಕ ಕಂಟಕನಾದ ಈ ರಾಕ್ಷಸನು ಹತನಾದನು. ನಿನ್ನ ಪಾದಾಶ್ರಯದಿಂದ ನಾವು ಸುಖಿಗಳಾದೆವು ಎಂದರು. ವಿದುರ, ಹೀಗೆ ಆದಿವನಾಹ ರೂಪವನ್ನು ಧರಿಸಿದ ಭಗವಂತನು ಬೇರೊಬ್ಬರಿಂದ ತಡೆಯಲ ಸಾಧ್ಯವಾದ ಕ್ರೂರ ಪರಾಕ್ರಮವುಳ್ಳ ಹಿರಣ್ಯಾಕ್ಷನನ್ನು ಕೊಂದು ಬ್ರಹ್ಮಾದಿ ದೇವತೆಗಳಿಂದ ಸ್ತುತಿಸಲ್ಪಡುತ್ತಾ ಸರ್ವೋತ್ತಮ ಸೌಭಾಗ್ಯವುಳ್ಳ ತನ್ನ ವೈಕುಂಠ ಲೋಕಕ್ಕೆ ಹಿಂತಿರುಗಿದನು. ಎಲೈ ಮಿತ್ರನೇ, ಈಗ ನಾನು ವರಾಹರೂಪಿಯಾದ ಆ ಭಗವಂತನ ಚರಿತ್ರೆಯನ್ನು ಎಷ್ಟು ಸುಲಭವಾಗಿ ನಿನಗೆ ತಿಳಿಸಿದನು. ಇದರಂತೆಯೇ ಆ ಭಗವಂತನು ಕೂಡ ಕೇವಲ ಲೀಲಾ ಮಾತ್ರದಿಂದಲೇ ಹಿರಣ್ಯಾಕ್ಷನನ್ನು ಕೊಂದು ಕೆಡಹಿದನು. ಆ ಭಗವಂತನ ಅದ್ಭುತ ಲೀಲೆಗೆ ಇದೊಂದು ದುಷ್ಕರ ಕಾರ್ಯವೆಂದು ಎಣಿಸಬೇಡ ಎಂದು ಮೈತ್ರೇಯನು ಈ ಕಥೆಯನ್ನು ಹೇಳಿದೊಡನೆ ಭಾಗವತೋತ್ತಮನಾದ ವಿದುರನಿಗೆ ಅತ್ಯ ಆನಂದ ಉಂಟಾಯಿತು. ಎಲೈ ಪರೀಕ್ಷಿದ್ರಾಜನೇ, ಲೋಕದಲ್ಲಿ ಸಾಮಾನ್ಯವಾಗಿ ಒಂದೊಂದು ಕಾರ್ಯದಲ್ಲಿ ಹೆಸರನ್ನು ಪಡೆದ ಮಹಾತ್ಮರ ಚರಿತ್ರೆಯನ್ನು ಕೇಳುವಾಗಲೇ ಮನುಷ್ಯರಿಗೆ ಎಷ್ಟು ಸಂತೋಷವಾಗುವುದು. ಇನ್ನು ಸಾಕ್ಷಾತ್ ಭಗವಂತನ ಚರಿತ್ರೆಯನ್ನು ಕೇಳುವುದರಿಂದ ಉಂಟಾಗುವ ಆನಂದವನ್ನು ಕೇಳಬೇಕೆ? ರಾಜೇಂದ್ರ, ಪೂರ್ವದಲ್ಲಿ ಅನೇಕ ಸಂವತ್ಸರಗಳವರೆಗೆ ಮೊಸಳೆಯ ಬಾಯಿಗೆ ಸಿಕ್ಕಿ ಪ್ರಾಣಾಪಾಯದಲ್ಲಿದ್ದ ಗಜೇಂದ್ರವು ತನ್ನ ಹೆಣ್ಣಾನೆಗಳೊಡನೆ ವಂತಾವರ್ತಿ ಭಗವಂತನ ಹೆಸರನ್ನು ಕೂಗಿ ಕರೆದ ಮಾತ್ರಕ್ಕೆ ಆ ಭಗವಂತನು ಚಕ್ರಧಾರಿಯಾಗಿ ಬಂದು ಮೊಸಳೆಯನ್ನು ಕೊಂದು ಗಜೇಂದ್ರನನ್ನು ಕಾಪಾಡಿದನಲ್ಲವೇ? ದಿಕ್ಕಿಲ್ಲದ ಮನುಷ್ಯರಿಗೆ ಬಹಳ ಸುಲಭವಾಗಿ ಪ್ರಸನ್ನನಾಗತಕ್ಕವನಾಗಿಯೂ, ದುರಾತ್ಮರಿಗೆ ಎಷ್ಟೆಷ್ಟೇ ಪ್ರಯತ್ನಪಟ್ಟರೂ ದುರ್ಲಭನಾಗಿಯೂ ಇರುವ ಆಶ್ರಿತ ವತ್ಸಲನಾದ ಆ ಭಗವಂತನನ್ನು ಸೇವಿಸುವುದಕ್ಕಾಗಲಿ, ಆತನ ಸಚ್ಚರಿತ್ರಗಳನ್ನು ಕೇಳುವುದಕ್ಕಾಗಲಿ ಕೃತಜ್ಞ ಬುದ್ಧಿಯುಳ್ಳ ಯಾವ ಮನುಷ್ಯನು ತಾನೇ ಹಿಂತೆಗೆಯುವನು? ಓ ರಾಜೇಂದ್ರ, ಅದು ಹಾಗಿರಲಿ. ಲೋಕದಲ್ಲಿ ಯಾವನು ಹಿರಣ್ಯಾಕ್ಷ ವಧರೂಪವಾದ ಈ ವರಾಹಾವತಾರದ ಚರಿತ್ರವನ್ನು ಕಿವಿಯಿಂದ ಕೇಳುವನು, ಇಲ್ಲವೇ ಬೇರೆಯವರು ಹೇಳುವುದನ್ನು ಕೇಳಿಯಾದರೂ ಅನುಮೋದಿಸುವನು? ಅಂಥವನು ಬ್ರಹ್ಮಹತ್ಯಾದಿ ಸಮಸ್ತ ಪಾಪಗಳಿಂದಲೂ ವಿಮುಕ್ತನಾಗುವನು. ಈ ಚರಿತ್ರವು ಬಹಳ ಪವಿತ್ರವಾದುದು, ಬಹಳ ಪುಣ್ಯಕರವಾದುದು, ವಿಶೇಷ ಕೀರ್ತಿ ಸಾಧಕವು, ಆಯಸ್ಸನ್ನು ಹೆಚ್ಚಿಸತಕ್ಕದು, ಇಷ್ಟಾರ್ಥವನ್ನು ಕೈಗೂಡಿಸತಕ್ಕದು. ಯುದ್ಧದಲ್ಲಿ ನಿಂತವರು ಈ ಚರಿತ್ರವನ್ನು ಸ್ಮರಿಸಿದ ಮಾತ್ರಕ್ಕೆ ಅವರ ಪ್ರಾಣಗಳಿಗೂ ಇಂದ್ರಿಯಗಳಿಗೂ ಶಕ್ತಿಯನ್ನು ಹೆಚ್ಚಿಸುವುದು. ಇವೆಲ್ಲವೂ ಹಾಗಿರಲಿ, ದೇಹಾವಸಾನದಲ್ಲಿ ಭಗವಂತನ ಸಾನ್ನಿಧ್ಯವನ್ನೇ ಸೇರಿಸುವುದು ಎಂದನು. ಇಲ್ಲಿಗೆ 19ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.